ಇರತಕ್ಕಂಥದ್ದು 9/2/2023 ಗೊತ್ತಿದೆಯಾ ಏನು ಹೇಳಿದ್ದಾರೆ? ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಹೋದ ಸಾರಿ 1,000 ಕೋಟಿ ಇಟ್ಟಿದ್ರಲ್ಲ, ಈ ವರ್ಷ ಯಾಕೆ 1 ರೂಪಾಯಿನೂ ಇಟ್ಟಿಲ್ಲ? ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನೀವು ಹೋದ ಸಾರಿ 1,000 ಕೋಟಿ ಇಟ್ಬಿಟ್ಟಿದ್ರಿ. ಇಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ. ನಾವು ಪಾದಯಾತ್ರೆ ಮಾಡೋದು ಅಂತ ಇಟ್ಟಿದ್ರ? ನಾನು ಹೇಳದ್ ಕೇಳಿ, ನಮ್ಮ ಹತ್ರ ಈ ವರ್ಷ ಬಜೆಟ್ 22,000 ಕೋಟಿಗಿಂತಲೂ 800ರಷ್ಟು ನಾವು ಕೊಟ್ಟಿದ್ದೀವಿ. ಬಜೆಟ್ ಅನ್ನು ಲಂಪ್ಸಮ್ ಅಮೌಂಟ್ ಇದೆ ನಮಗೆ, ಅದರಲ್ಲಿ ಅಲೋಕೇಶನ್ ಮಾಡ್ಕೊಳ್ತೀವಿ. ನಾವು ಡಿಪಾರ್ಟ್ಮೆಂಟ್ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋಕೆ ಸೇರಿಸ್ಕೊಳ್ತೀವಿ. ಎಷ್ಟು ಕೊಡಬೇಕು ನಾವು, ಎಷ್ಟು ಖರ್ಚು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಇಟ್ಕೊಳ್ತೀವಿ. ಮೈ ಪಾಯಿಂಟ್ ಈಸ್ ಮಿಸ್ಟರ್ ಕಾರ್ಜೋಳ್, ಇನ್ ದಿ ಲಾಸ್ಟ್ ಇಯರ್ ಬಜೆಟ್ 1,000 ಕ್ರೋರ್ ರುಪೀಸ್ ವಾಸ್ ಪ್ರೊವೈಡೆಡ್ ಆಸ್ ಅಲೋಕೇಶನ್. ವೈ ಇಟ್ ಇಸ್ ನಾಟ್ ಬೀನ್ ಶೋನ್ ದಿಸ್ ಇಯರ್? ಸರ್, ಪ್ರತಿಯೊಂದು ಪ್ರಾಜೆಕ್ಟ್ದು ಪ್ರತಿಯೊಂದು ನಿಯಮ ಪರ್ಕ್ನು ಬಜೆಟ್ನಲ್ಲಿ ಹೇಳಬೇಕಾಗಿಲ್ಲ. ಆಕ್ಷನ್ ಪ್ಲಾನ್ ಮಾಡುವಾಗ ನಾವು ಮಾಡ್ತೀವಿ. ಏನು ಆಕ್ಷನ್ ಪ್ಲಾನ್ ಮಾಡಿ? ದುಡ್ಡೇ ಡಿಪಾರ್ಟ್ಮೆಂಟ್ ಆಕ್ಷನ್ ಬಜೆಟ್ ಅಂದ್ರೆ ಬಜೆಟ್ ಅಂದ್ರೆ ಏನ್ರಿ ಸರ್? ನೀವು ಇಂಡಿವಿಜುವಲ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಅಪ್ ಅಕೌಂಟ್ ವೈಸ್ ಯಾವ ಹೆಡ್ ಅಪ್ ಅಕೌಂಟ್ ಆಗಿದೆ ಅದ್ರ ಮೇಲೆ ಯಾವ ಹೆಡ್ ಅಪ್ ಅಕೌಂಟ್ ಹೋಗಿದೆ ಹೇಳಿಯಪ್ಪ, ಮಾಡ್ಕೊಳ್ತೀವಿ. ಎಲ್ಲಿ ಹೇಳಿ ಹೌದಂತ? ಅಲ್ಲ, ಈಗ ನಮಗೆ ಏನು ಲಂಪ್ಸಮ್ ಅಮೌಂಟ್ ಇದೆ 20,000 ಎಲ್ಲಿದೆ ಇಟ್ಕೊಂಡಿದ್ರಿ ಹೇಳಿ, ತೋರಿಸಿ ನನಗೆ ಬಜೆಟ್ ಪುಸ್ತಕದಲ್ಲಿ. ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಾಗಿಲ್ಲ ಅದನ್ನ. ಸುಮ್ಮನೆ ಹಾಗೆ ಬಂದ್ಬಿಡ್ತದೆ, ಆಕಾಶದಿಂದ ಬಂದ್ಬಿಡ್ತದೆ ದುಡ್ಡು ನಿಮಗೆ. ಸರ್, ನೀವು ಇಷ್ಟು ವರ್ಷ ಅನುಭವ ಇರುವ, ನಾನು ಅನುಭವದಿಂದಲೇ ಹೇಳ್ತಾ ಇರೋದು ನಿಮಗೆ, ಎಲ್ಲ ವರ್ಕ್ನು ಇದರಲ್ಲಿ ತೋರಿಸಿದ್ರ? ನೋ ನೋ, ಮೈ ಪಾಯಿಂಟ್ ಸರ್, ಈಗ ಖರ್ಚು ಈ ವರ್ಷ ಬಜೆಟ್ ಅಂದ್ರೆ ಕೇಳಿಯಪ್ಪ, ನಾನು ಸ್ವಲ್ಪ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಖರ್ಚು ಈ ವರ್ಷ 3,09,181 ಕೋಟಿ ಅಂತ ಹೇಳ್ಬಿಟ್ಟಿದ್ದೀರಿ. ಇನ್ನೆಲ್ಲಿ ಇಟ್ಕೊಂಡಿದ್ದೀರಿ ದುಡ್ಡ? ಅದಲ್ದೇನೆ 9,000 ಕೋಟಿ ಟೋಟಲ್ ಬಜೆಟ್ ಗಾತ್ರ ಕರ್ನಾಟಕದ್ದು. ಅದಾಯ್ತಪ್ಪ, ಅಷ್ಟೇ ಖರ್ಚು? ಪ್ಲೀಸ್, ಈ ಖರ್ಚಲ್ಲಿ ಇಟ್ಟಿದ್ದೀರಿ ಅದರ? ಆಯ್ತಪ್ಪ, ನೀರಾವರಿಗೆ 25,000 ಕೋಟಿ ಅಂತ ಹೇಳಿದಿರಿ. 25,000 ಕೋಟಿ ಅಂತ ಹೇಳಿದಿರಿ, ಅದೇ ತೋರಿಸಿ ಅದನ್ನ. ಇಲ್ಲಿ ನಾನು ಅದೇ ಇಲ್ಲೇ ಅದೇ ಸ್ಪ್ಲಿಟ್ ಆಫ್ ಫಿಗರ್ಸ್ ಕೊಡ್ರಿ ನೋಡೋಣ. ನಾನು ಇದರಲ್ಲಿ ಅಲೋಕೇಶನ್ ಹಾಕಿದ್ದನ್ನ ತೋರಿಸ್ಬೇಕಾಗಿಲ್ಲ, ವರ್ಕ್ ವೈಸ್ ಅಲೋಕೇಶನ್. ನಮ್ಗೆ ಗೊತ್ತಾಗಬೇಕು ಪ್ರಾಜೆಕ್ಟ್ ಅಲೋಕೇಶನ್, ನಮ್ಗೆ ಹೆಂಗ್ ಗೊತ್ತಾಗೋದು? ನಾವು ಟೇಬಲ್ ಮಾಡ್ತೇವೆ. ಯಾವಾಗ ಯಾವಾಗ ಟೇಬಲ್ ಮಾಡ್ತೇವೆ? ಯಾವಾಗ ಟೇಬಲ್ ಮಾಡೋದು? ಬಜೆಟ್ ಅಂದ್ರೆ ಏನು? ನೋ ನೋ, ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಇದೆ, ಯುವರ್ ಅಕೌಂಟಬಲ್ ಟು ದಿ ಹೌಸ್. ಮಾನ್ಯ ಸಭಾಧ್ಯಕ್ಷ, ನಾವು ಪಾಸ್ ಮಾಡ್ಬೇಕಲ್ರಿ ಬಜೆಟ್ ಅಲೋಕೇಶನ್ ಅಂದ್ರೆ. ನಾವೆಲ್ಲ ಪಾಸ್ ಮಾಡೋದು ವೈಸ್ ಅಲೋಕೇಶನ್ ಅಲ್ಲ, ವರ್ಕ್ ವೈಸ್ ಅಲೋಕೇಶನ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ದವ್ರು ಮಾಡ್ಕೊಳ್ತಾರೆ ಆಕ್ಷನ್ ಪ್ಲಾನ್. ಏನು ಇದು ಇಡನ್ ಅಜೆಂಡಾನ? ಇದೇನು ಹಿಡನ್ ಅಜೆಂಡಾ ಇಲ್ಲ. ಮತ್ತೆ ನೀವು ಮನಿ ವಾಟ್ ಟು ಸ್ಪೆಂಡ್ ನಾವು ಪಾಸ್ ಮಾಡ್ಕೊಡ್ಬೇಕಲ್ಲಪ್ಪ. ನಾವು ಪಾಸ್ ಮಾಡ್ಕೊಡೋದಕ್ಕೆ ಹೇಳ್ತೇವಲ್ಲ ನಿಮಗೆ, ನಾವು 20,000 ಕೋಟಿ ಕೊಟ್ಟಿದ್ವಿ. ಅದರಲ್ಲಿ ಮೇಕೆದಾಟುಗೆ 1,000 ಕೋಟಿ ಇಟ್ಟಿದ್ದೀರಾ ಇಲ್ವಾ? ಮೇಕೆದಾಟುಗೆ ಇಡ್ತೀವಿ. ಎಲ್ಲಿ ಇಡ್ತೀವಿ? ಅಲ್ಲ, ಇಟ್ಟಿದ್ದೀರಾ ಈಗ? ನಮ್ದು ಡಿಪಾರ್ಟ್ಮೆಂಟ್ ಆಕ್ಷನ್ ಪ್ಲಾನ್ ಸೆಪರೇಟ್ ಮಾಡ್ಬೇಕಲ್ಲ. ಯಾವಾಗ ಮಾಡ್ತೀವಿ? ಈಗ ಬಜೆಟ್ ಪಾಸ್ ಆದ್ಕೊಂಡು ಆಯ್ತಪ್ಪ, ಈಗ ನಾವು ಅಪ್ರೂವ್ ಮಾಡ್ಕೊಡ್ಬೇಕಲ್ಲಪ್ಪ ಇಲ್ಲಿ ಅಸೆಂಬ್ಲಿನಲ್ಲಿ. ಖಂಡಿತವಾಗಿ ಅಪ್ರೂವ್ ಮಾಡ್ಕೊಡ್ಬೇಕಾ? ಬೇಡ, ಮಾಡ್ತೀವಿ. ಹೌಸ್ ಅಪ್ರೂವ್ ಮಾಡಿದ್ರೆ ತಾನೇ ನೀವು ಖರ್ಚು ಮಾಡೋದು? ಸರ್, ಇದಕ್ಕೆ ಅಪ್ರೂವಲ್ ಕೊಟ್ಟ ಮೇಲೆ ಹೆಡ್ ಅಪ್ ಅಕೌಂಟ್ ವೈಸ್ ನೀವು ಕ್ಯಾಪಿಟಲ್ ಹೆಡ್ ಅಲ್ಲಿ ಎಷ್ಟು ಕೊಟ್ಟಿದ್ದೀರಿ, ಉಳಿದದ್ದು ಎಷ್ಟು ಕೊಟ್ಟಿದ್ದೀರಿ ಅನ್ನೋದು ಆದ ಮೇಲೆ ನಾವು ಮಾಡ್ಬೇಕಲ್ಲ.